ರೋಡನ್ನ ಏನ್ ನಿರ್ಮಾಣ ಮಾಡಿದ್ರು ಆ ಅವತಾರ ಹೀಗಾಗಿ ಏನ್ ಮಾಡಿದ್ರು ಅಂತಂದ್ರೆ ಅಧಿಕಾರಿಗಳು ಆ ನಕ್ಷೆಯನ್ನ ತಿರುಗಿ ಏನಂತಂದ್ರೆ ಆ ಅಮಾಯಕರ ಮನೆಗಳನ್ನ ಹೊಡೆದಾಕಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ. ಈ ತೋಟಂತೆ ಏನಾಗಿದೆ ಅಂತಂದ್ರೆ ಆ ರಸ್ತೆ ಮನೆಯವ್ರದು ಅದನ್ನ ಅಕ್ರಮವಾಗಿ ಅಧಿಕಾರಿಗಳು ಇದು ಮಾಡಿದ್ದಾರೆ ಡೈವರ್ಟ್ ಮಾಡಿದ್ದಾರೆ ಅಂತೇಳಿ ಪ್ರೂವ್ ಆಗಿದೆ. ಈಗ ರಸ್ತೆಯನ್ನೇ ಅವರು ಮನೆ ಕಟ್ತಾ ಇದ್ದಾರೆ ಅಂದ್ರೆ ಅಧಿಕಾರಿಗಳ ಬೇಜವಾಬ್ದಾರಿ. ಒಂದು ಜವಾಬ್ದಾರಿಯುತವಾದ ಅಧಿಕಾರಿಗಳು ಈ ರೀತಿಯಾದಂತಹ ಸರ್ಕಾರಿ ಹಣವನ್ನ ಪೋರ್ ಮಾಡುವಂತದ್ದು ಜೊತೆಗೆ ನಕ್ಷೆಯನ್ನ ತಿರುವಂತದ್ದು ಈ ರೀತಿಯಾದಂತದ್ದು ಅದು ತಮ್ಮ ಗಮನಕ್ಕೆ ಬಂದಿರಬಹುದು ಅನ್ಕೊಂಡಿದ್ದೆ. ಒಂದೆಲ್ಲ ಬಹಳಷ್ಟು ಆಗಿದ್ದಾರೆ ಈ ರೀತಿ. ಅವ್ರು ಯಾರು ಅವ್ರಿಗೆ ವಿರೋಧಿ ಇದ್ರೆ ಅವ್ರ ಮನೆಗಳನ್ನು ಕಾರ್ಖಾನೆಗಳನ್ನು ಅವರು ಕಮರ್ಷಿಯಲ್ ಕಾಂಪ್ಲೆಕ್ಸನ್ನು ಅದೇ ಅಂದ್ರೆ ರಸ್ತೆನ ಚೇಂಜ್ ಮಾಡಿದ್ದಾರೆ ಇದು ಇಲ್ಲೇ ಇತ್ತು ಅಂತ ಹಂಗೆ ಮಾಡಿದ್ದು ಭಾಳಷ್ಟು ಅಂದರೆ ಅದಕ್ಕೆ ಟೈಮ್ ಬೇಕು. ಒಂದು ಒನ್ ಬೈ ಒನ್ ಮಾಡ್ತೀವಿ ನಮ್ಮ ಗಮನಕ್ಕೂ ಕೂಡ ಇದೆ. ಸರಿ, ಗೋಕಾಕ್ ಪಾಸ್ನಲ್ಲಿ ಭಾಳಷ್ಟು ಜನ ಈಗ ಮಳೆ ಬಂತಂದ್ರೆ ನೀರು ಬಂತಂದ್ರೆ ಸೆಲ್ಫಿ ತಗೊಳಕ್ ಹೋಗಿ ಭಾಳಷ್ಟು ಪ್ರಾಣಹಾನಿಗಳು ಆಗ್ತಾ ಇದ್ದಾರೆ. ಅಲ್ಲಿ ಯಾವುದೋ ರೀತಿ ಒಂದು ಭದ್ರತೆ ಇಲ್ಲ, ಸಮೀಪ ಹೋಗಬಾರ್ದು ಜನ ಅಂತ ಪೂರ್ತಿ ಎಂಡ್ವರೆಗೂ ಕೂಡ ಪಬ್ಲಿಕ್ ಹೋಗ್ತಾರೆ. ಒಂದು ಪ್ರಾಥಮಿಕವಾಗಿ ತುರ್ತಾಗಿ ಏನಾದರೂ ಅಲ್ಲಿ ಸದ್ಯಕ್ಕೆ ಮಾಡೋದು ಪೊಲೀಸರನ್ನೇ ಅಲ್ಲಿಗೆ ಅವ್ರಿಗೆ ಹೇಳ್ತೀವಿ. ಯಾಕಂದ್ರೆ ನೀರು ಬಂದಾಗ ಪೊಲೀಸರು ಇರಬೇಕು ಅಲ್ಲಿ ಕೆಳಗಡೆ, ಅವರೇ ಅದನ್ನು ಕಂಟ್ರೋಲ್ ಮಾಡಬೇಕು. ಮಹಾನಗರ ಪಾಲಿಕೆ ನೋಡೋಣ ಅವ್ರ ಬಗ್ಗೆ ಲಿಸ್ಟ್ ಮಾಡೋಣ ಈಗ. ಯಾಕಂದ್ರೆ ಇದು ಸರ್ಕಾರದಲ್ಲಿ ಏಕಾಏಕಿ ಒಂದೇ ಸಾರಿ ಮಾಡ್ಲಿಕ್ಕೆ ಆಗೋಲ್ಲ. ಅವ್ರ ಜಾಗದಲ್ಲಿ ಬೇರೆಯವ್ರು ಬರಬೇಕು, ನಾವು ಬೇರೆ ಕಡೆ ಹಾಕಬೇಕು ಸಿಸ್ಟಮ್ ಇದೆ. ಮತ್ತು ಅವ್ರು ಹೋದ್ರೆ ಮಹಾನಗರ ಪಾಲಿಕೆಯಲ್ಲೇ ಹೋಗಬೇಕು, ಕಾನೂನಿದೆ ರೂಲ್ಸ್ ಇದೆ. ಸೊ ನೀವು ಹೇಳ್ದಂಗೆ ಕೆಲವು ಮಂದಿ ಇದ್ದಾರೆ, ಒಂದೊಂದಾಗಿ ಒಂದೊಂದಾಗಿ ತೆಗೆಯುವಂಥ ಪ್ರಯತ್ನ ಮಾಡ್ತಾ ಇದೀವಿ. ಮತ್ತು ನಾವು ತೆಗಿತೀವಿ ಮತ್ತೆ ನಮ್ಮವ್ರ ಕಡೆ ಹೋಗಿ ಸುತ್ತಾಕಿ ಮತ್ತೆ ಹಿಂಗೆ ಮತ್ತೆ ಸುತ್ತಾಕಿ ಹಿಂಗೆ ಬರ್ತಾರೆ ವಾಯಾ. ಈಗಾಗಲೇ ನಾವು ಬಸ್ನಿಂದ ಇಳಿಸಿದ್ವಿ, ಹಿಂದಿನ ಬಸ್ನಾಗ ಹತ್ತಿದ್ ನಮ್ಗೆ ಗೊತ್ತೇ ಇಲ್ಲ. ನಾವು ಕಾರ್ಪೊರೇಷನ್ ತೆಗೆದಾಕಿದ್ವಿ, ಅವ್ರು ಬುಡೋದಾಗ ಬಂದಾರ ಹಂಗಾಗಿದೆ. ನಾವು ಬಸ್ ಖಾಲಿ ಇದೆ ಅಂತ ನಾವು ತಿಳಿದ್ವಿ, ಅವ್ರು ಎರಡನೇ ಬಸ್ ಎಂಟೂವರೆ ಬಸ್ನಿಂದ ಅವ್ರು ಮತ್ತೆ ಬರತ್ತಾರ. ಹಿಂಗಾಗಿದೆ ನಮ್ಮ ಪರಿಸ್ಥಿತಿ. ಅಲ್ಲಿ ಹೋಗಿ ಏನು ಹೇಳಿರ್ತಾರೆ, ಅವ್ರಿಗೇನೋ ಬೇಕಾಗಿರ್ತಾರೆ, ದೋಸ್ತಿ ಇರ್ತೈತಿ, ಜಾತಿ ಇರ್ತೈತಿ, ಧರ್ಮ ಇರ್ತೈತಿ, ಫ್ರೆಂಡ್ಶಿಪ್ ಇರ್ತೈತಿ, ಹಿಂಗೇನೋ ವಸೂಲಿ ಹಚ್ಕೊಂಡು ಇಲ್ಲಿ ಬರ್ತಾರೆ. ನಾವು ಇಲ್ಲ, ನಾವು ಅವ್ನು ಬಸ್ನಿಂದ ಹೊರಗೆ ಇಳಿಸಿ ಅಂತ ನಾವು ಹೇಳಿದ್ವಿ. ಇಲ್ಲ ಇಲ್ರಿ, ಅವ್ರು ಹಿಂದಿನ ಬಸ್ನಾಗ ಬರತ್ತಾರ. ಕಂಡಕ್ಟರ್ ಹೇಳಲ್ಲ, ಬಸ್ ಯಾಡಾಗ ಕಂಡಕ್ಟರ್ ಬೇರೆ, ಬಸ್ ಎಲ್ಲ ಸಪ್ರೇಟ್ ಇದೆ. ಆದ್ರೆ ನಾವ್ ಇಳಿಸ್ತಾವ್ರಿ, ಅವ್ರ ಹತ್ತರ ಅವ್ರು ಇಳಿಸ್ತಾವ್ರಿ, ನಾವ್ ಹಾಕೋತೀವಿ. ಹಿಂಗಾಗಿದೆ, ಅದಕ್ಕೆ ಟೈಮ್ ಬೇಕು. ಯಾಕಂದ್ರೆ ಒಂದೇ ಸಾರಿ ಏಕಾಏಕಿ ಎಲ್ಲರೂ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗೋಲ್ಲ, ಸ್ವಲ್ಪ ಟೈಮ್ ಬೇಕು. ಇಲ್ಲ ಜಿದ್ದಿಗೆ ಬಂದದ್ದು ಯಾವ್ದಿಲ್ಲ, ಬೇರೆ ಬೇರೆ ಕಡೆ ನಮಗೂ ಬರ್ತಾರೆ, ನಮ್ಮವ್ರಿ ಹಂಗ ಹಿಂಗ ಈ ಸಂಬಂಧಿಕ್ರಿ ಇವ್ರು ನಮ್ಮ ಪರವಾಗಿ ಇದ್ರು ಹಂಗೆಲ್ಲ ಹೇಳಿ ವಸೂಲಿ ಹಚ್ಚಿ ಏನೋ ಒಂದ್ಸರಿ ನಮ್ಮನ್ನು ಸುಮ್ಮನೆ ಮಾಡಿಸ್ತಾರೆ. ಏನು ಮಾಡೋಕ್ಕಾಗಲ್ಲ, ಆ ಸಿಸ್ಟಮ್ ಇದೆ. ಅರೆ ಯಾರು ಬಳಸಿಂದ ಇದ್ದಾರೆ ಅಥವಾ ತೊಂದರೆ ಕೊಡ್ತಾರೆ, ನಮ್ಮ ಫಸ್ಟ್ ಪ್ರಯಾರಿಟಿ ಅವ್ರು ಬಳಸಿದ್ರದಾರೆ ಅದು ಫಸ್ಟ್ ಇಲ್ಲ, ಜನರಿಗೆ ತೊಂದರೆ ಕೊಡೋದು ನಮ್ಮ ಫಸ್ಟ್ ಪ್ರಯಾರಿಟಿ. ಹಂಗೆ ಕೊಟ್ಟರೆ ನಾವು ಚೇಂಜ್ ಮಾಡ್ತೀವಿ. ನಾವು ಜಾಸ್ತಿ ಹೋಲ್ಡಿಂಗ್ಸ್ ಹಾಕ್ಬೇಕು, ನಾವು ಡಿಸ್ಪ್ಲೇ ಮಾಡ್ಬೇಕು ಬಸ್ ಸ್ಟ್ಯಾಂಡ್ನಾಗ, ನ್ಯಾಷನಲ್ ಹೈವೇ ಮ್ಯಾಗ, ಇಂಪಾರ್ಟೆಂಟ್ ಪ್ಲೇಸ್ನಾಗ, ಇಂಥ ಇಷ್ಟು ಕಿಲೋಮೀಟರ್ ಇದೆ, ಇಲ್ಲಿ ಹಿಂಗಿದೆ ಅಂತ ಸ್ವಲ್ಪ ಡಿಸ್ಪ್ಲೇ ಆದರೆ ಜನರಿಗೆ ಗೊತ್ತಾಯ್ತು. ಅದನ್ನ ಮಾಡ್ಬೇಕು, ಅದು ಮಾಡ್ಲಿಕ್ಕೆ ಕೇಳ್ತೀನಿ ನಾಳೆ. ಡೆವಲಪ್ ಆಗ್ಬೇಕು ಭಾಳಷ್ಟು, ಇಂಥ ಟೂರಿಸ್ಟ್ ಪ್ಲೇಸ್ ಆಗುವಂಥ ಡೆವಲಪ್ ಆಗುವಷ್ಟು ಡೆವಲಪ್ ಮಾಡ್ಬೇಕು ಸರ್, ಡೆವಲಪ್ ಆಗ್ತದೆ. ಜಿಲ್ಲಾ ವಿಭಜನೆ ಹೇಳಿದ್ರಲ್ಲ ಸಾಕ ಸರ್, ಹೇಳಿ ಎಷ್ಟು ಸಲ ಹೇಳಿದ್ರು ಅದೇನು ಕುಮಾರಸ್ವಾಮಿ ಅವರಿಗೆ ಬಿಜೆಪಿ ಮೇಲೆ ಲವ್ ಆಗಿದೆ ಅಥವಾ ಬಿಜೆಪಿ ಅವರಿಗೆ ಕುಮಾರಸ್ವಾಮಿ ಮೇಲೆ ಲವ್ ಆಗಿದೆ ಏನ್ ಗೊತ್ತಾಗ್ತದೆ ನೋಡೋಣ. ಟೈಮ್ ಬಂದಾಗ ಹೇಳೋಣ, ಈಗ ಹತ್ರ ಅವಶ್ಯಕತೆ ಇಲ್ಲ. ನಾವಿನ್ನೂ ಡೆವಲಪ್ಮೆಂಟ್ ಮಾಡಬೇಕು. ಈಗ ಸರ್ಕಾರ ಬಂದು ಒಂದು 2 ತಿಂಗಳಾಯ್ತು,
ಅದಂತೆ 5 ವರ್ಷ ಇದ್ದಿದ್ದಾರೆ, ಅದು ರಾಜಕೀಯ ವಿರೋಧ ಪರ ಅದೇನು ಹೊಸದೇನಲ್ಲ. ಅದನ್ನು ಆಮ್ಯಾಗ ಹೇಳೋಣ. ಈಗ ಡೆವಲಪ್ಮೆಂಟು ನಮ್ಮ ಜಿಲ್ಲೆ ಬರಗಾಲ, ಕುಡಿಯೋ ನೀರು ಸಮಸ್ಯೆ ಭಾಳಷ್ಟು ಇದೆ, ಅದಕ್ಕೆ ಫೋಕಸ್ ಮಾಡೋಣ, ನೆಕ್ಸ್ಟ್ ನೋಡೋಣ. ಓಕೆ, ನ್ಯಾಯಾಂಗಿರೋದು ಹೋರಾಟ ಮಾಡ್ಲಿಕ್ಕೆ ಆಗೋಲ್ಲ, ನಾವು ಅಷ್ಟೇ ನ್ಯಾಯಾಂಗ ನ್ಯಾಯಾಂಗನ ಅದು, ಅದರಲ್ಲಿ ಏನು ಮಾಡೋಕ್ಕಾಗಲ್ಲ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಏನಾದರೂ ಕಂಡೀಷನ್ಸ್ ಹೈಕಮಾಂಡ್ ಏನಾದ್ರೆ 2.5 ವರ್ಷ, ಯಾಕಂದ್ರೆ ಇವತ್ತು ಸಂದರ್ಶನ ಹೇಳ್ತಾರೆ 2.5 ವರ್ಷ ಮಾತ್ರ ಮುಖ್ಯಮಂತ್ರಿ ನಿಗದಿ ಆಗಿದೆ ಆಮೇಲೆ ಅದ್ರ ಬಗ್ಗೆ ನಮ್ಮ ನಾಳೆ ಮೂರ್ನಾಲ್ಕು ಸಾರಿ ಹೇಳಿದ್ವಿ, ಅದ್ರ ಬಗ್ಗೆ ನಮಗೇನು ಮಾಹಿತಿ ಇಲ್ಲ, ಅದ್ರ ಬಗ್ಗೆ ನಾವು ಹೇಳಲಿಕ್ಕಾಗಲ್ಲ, ಸ್ಪಷ್ಟವಾಗಿ ಹೇಳಿದ್ದೀವಿ.